ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದೋಸೆ ಮತ್ತು ಇಡ್ಲಿ ಜೊತೆಗೆ ಉಪಯೋಗಿಸೋದಕ್ಕೆ ತಿನ್ಲಿಕ್ಕೆ ಐದು ರೀತಿಯಾಗಿರೋ ಸೈಡ್ ಡಿಶ್ಗಳು ಈ ಐದು ರೆಸಿಪಿಗಳು ಮಾಡೋದು ತುಂಬಾನೇ ಸುಲಭ ಎಲ್ಲಾ ರೆಸಿಪಿಗಳನ್ನ ಒಂದೊಂದ್ಸಲ ಟ್ರೈ ಮಾಡಿ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಮೊದಲನೇ ರೆಸಿಪಿ ಸುಲಭವಾಗಿರೋ ರೀತಿಯಲ್ಲಿ ಟೊಮೆಟೊ ಗೊಜ್ಜು ಮೊದಲಿಗೆ ಬಾಣ್ಲೆ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಅರ್ಧ ಚಮಚದಷ್ಟು ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನ ಸಮ ಪ್ರಮಾಣದಲ್ಲಿ ಸಣ್ಣ ಚಮಚದಲ್ಲಿ ಒಂದೊಂದು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ ಈಗ ಟೊಮೆಟೊ ಸೇರಿಸ್ತಾ ಇದೀನಿ ಯಾವ ಟೊಮೆಟೊ ಇದ್ದರೂ ಪರವಾಗಿಲ್ಲ ಎರಡು ದೊಡ್ಡ ಟೊಮೆಟೊ ಈ ರೀತಿಯಾಗಿ ಸಣ್ಣದ ಕಟ್ ಮಾಡಿ ಸೇರಿಸಿ ಗರ್ಭೇವಿನಿಲೆ ಸುಮಾರು ಒಂದು ಏಳರಿಂದ ಎಂಟಷ್ಟು ಚಿಟಕಿಯಷ್ಟು ಉಪ್ಪು ಈ ಟೊಮೆಟೊಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಬೇಗ ಬೆಂದೋಗುತ್ತೆ ಆಮೇಲೆ ನೀರು ಕೂಡ ಚೆನ್ನಾಗಿ ಬಿಡುತ್ತೆ ಚಿಟಿಕೆಯಷ್ಟು ಅರಿಶಿನ ಚೆನ್ನಾಗಿ ಕಲಿಸಿಕೊಳ್ಳಿ ಟೊಮೆಟೊ ಬೇಗ ಬೆಂದೋಗುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಇದಾಗಷ್ಟು ಮತ್ತೊಂದು ಸ್ಟೆಪ್ ಇದೆ ಸ್ವಲ್ಪ ಕಾಯಿನ ರುಬ್ಬಿ ಸೇರಿಸ್ತಾ ಇದು ತುರಿದಿಟ್ಕೊಂಡಿರೋ ಕಾಯಿ ತುರಿ ಸುಮಾರು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚದಷ್ಟು ಇದು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಅರ್ಧ ಕಪ್ ಅಷ್ಟು ನೀರು ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಸ್ಪೂನ್ನ ಉಪಯೋಗಿಸಿ ಮತ್ತಷ್ಟು ನುಣ್ಣಗೆ ಮಾಡ್ಕೊಳ್ಳಿ ಈಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ತಾ ಇದ್ದೀನಿ ಅದೇ ಜಾರಿಗೆ ಮತ್ತಷ್ಟು ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ ಈಗ ಮತ್ತೊಂದು ಪದಾರ್ಥ ಇದೆ ಇದು ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಸಣ್ಣದಿದ್ದರೆ ಎರಡು ಸೇರಿಸಿ ದೊಡ್ಡದಿದ್ದರೆ ಒಂದೇ ಆಲೂಗಡ್ಡೆ ಸಾಕು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ನಂತರ ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಿ ಸೇರಿಸಬೇಕು ಒಂದು ಗಂಟೆ ಇರಬಾರ್ದು ಈ ಪದಾರ್ಥನ ಸೇರಿಸೋದ್ರಿಂದಲೇ ಟೊಮೆಟೊ ಗೊಜ್ಜಿನ ಕ್ವಾಂಟಿಟಿ ಜಾಸ್ತಿ ಆಗೋದು ಆಲೂಗಡ್ಡೆ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಬಿಸಿ ಇದ್ದಾಗ ತೆಳವಾಗಿದ್ದರೂ ಯೋಚನೆ ಮಾಡೋಕೋಗಬೇಡಿ ತಣ್ಣಗಾದ ನಂತರ ಅಥವಾ ಸ್ವಲ್ಪ ಒತ್ತಿನ ನಂತರ ಗಟ್ಟಿ ಬರುತ್ತೆ ಕನ್ಸಿಸ್ಟೆನ್ಸಿನ ಒಮ್ಮೆ ಚೆಕ್ ಮಾಡಿ ಈಗ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಉಪ್ಪು ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ರುಬ್ಕೊಂಡಿರ್ತೀವಲ್ಲ ಹಸಿ ಮಸಾಲ ವಾಸನೆ ಹೋಗಬೇಕು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಫೈನಲ್ ಕನ್ಸಿಸ್ಟೆನ್ಸಿ ನಾನು ಮೊದಲೇ ಹೇಳ್ದಂಗೆ ತಣ್ಣಗಾದ ನಂತರ ಕೂಡ ಗಟ್ಟಿ ಬರುತ್ತೆ ಕೊನೆಯಲ್ಲಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಳ್ತಾ ಇದೀನಿ ಎರಡನೇ ರೆಸಿಪಿ ಹೋಟೆಲ್ ಸ್ಟೈಲ್ ಸಾಂಬಾರ್ ಈಗ ಬಾಣಲೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಸುಮಾರು ಒಂದೂವರೆ ಲೀಟರ್ ಅಷ್ಟು ನೀರು ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಂಡ್ರೆ ನಾಲ್ಕು ಜನಕ್ಕೆ ಸಾಕಾಗುತ್ತೆ ನೀರು ಕುದಿಯ ಕೂಡ ಬಂದಿದೆ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣ ಟೊಮೆಟೊ ಇದು ಮಂಗ್ಳೂರು ಸೌತೆಕಾಯಿ ಮತ್ತೆ ನುಗ್ಗೆಕಾಯಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಅದನ್ನೇ ಹಾಕಿ ಮಾಡಿ ಇದೇ ತರಕಾರಿ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಇದು ನಮ್ಮ ಮನೇಲಿ ಮಿಕ್ಕಿತ್ತು ಅದಕ್ಕೋಸ್ಕರ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೀನಿ ಆಲೂ ಗಡ್ಡೆ ಇದ್ದರೂ ಪರವಾಗಿಲ್ಲ ಅಥವಾ ಇದಕ್ಕೆ ತರಕಾರಿ ಹಾಕದೆ ಕೂಡ ಮಾಡ್ಕೋಬೋದು ಚಿಟಿಕೆಯಷ್ಟು ಅರಿಶಿನ ಈಗ ತರಕಾರಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಈ ಬಾಣಲೆನ ನಾನು ಪಕ್ಕ ಸ್ಟವಲ್ಲಿ ಇಟ್ಕೊಂಡು ಇಲ್ಲಿ ರುಬ್ಬ ಮಸಾಲಾನ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಎಣ್ಣೆ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ನಾವು ತಿಂಡಿ ತಿನ್ನಲಿಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಆ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಸುಮಾರು ಒಂದು ಎಂಟರಿಂದ ಹತ್ತು ಕಾಳು ಉಪಯೋಗಿಸಿದ್ರೆ ಸಾಕು ಅಥವಾ ಕಾಲು ಚಮಚದಷ್ಟು ಜಾಸ್ತಿ ಹಾಕೋಬೇಡಿ ಕಹಿ ಆಗಿಬಿಡುತ್ತೆ ಒಂದು ಮೂವತ್ತು ಸೆಕೆಂಡಷ್ಟು ಹುರ್ಕೊಳ್ಳಿ ಈಗ ಮೂವತ್ತು ಸೆಕೆಂಡ್ ಹುರಿದಾಗಿದೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಇದು ಹಾಕೊಳ್ಳೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕನ್ನಂಗಿದ್ರೆ ಅರ್ಧ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸಿ ಅರ್ಧ ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿ ನಾನೇನು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇಲ್ಲ ಒಣ್ಮೆಣ್ಸಿನಕಾಯ ಸೇರಿಸಿದ್ಮೇಲೆ ಸ್ವಲ್ಪ ಸುವಾಸನೆ ಬಂದು ಗರಿಗರಿಯಾಗೋರಿಗೂ ಹುಬ್ಕೋಬೇಕು ಈಗ ಇದಾಗಿದೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇದೆ ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಮಸಾಲಾನ ಈಗ ಮಸಾಲ ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಹುರ್ಕೊಂಡಿದ್ನಲ್ಲ ಆ ಪದಾರ್ಥಗಳು ಇದು ಕಾಯಿ ತುರಿ ಸುಮಾರು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಷ್ಟು ಇದ್ರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ತರಕಾರಿನ ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಮುಕ್ಕಾಲು ಪಾಲಷ್ಟು ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ರುಬ್ಕೊಂಡಿದ್ವಲ್ಲ ಆ ಮಸಾಲ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ ಇದು ಬೇಯಿಸ್ಕೊಂಡಿರೋ ತೊಗರಿ ಬೇಳೆ ಸುಮಾರು ಒಂದು ನೂರು ಅಷ್ಟು ಬೇಳೆನ ಕುಕ್ಕರಲ್ಲಿ ಎರಡು ಬಿಸಿಲು ಬಡಿಸಿ ಚೆನ್ನಾಗಿ ನುಣ್ಣಗೆ ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಹುಣಸೆ ರಸ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಇದು ಬೆಲ್ಲ ಆಗಿ ಇಟ್ಕೊಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕಲಸಿ ಸುಮಾರು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ತರಕಾರಿಯಲ್ಲಿ ಎಲ್ಲ ಚೆನ್ನಾಗಿ ಮಸಾಲ ಹತ್ತಿ ಒಂದು ಕರೆಕ್ಟಾಗಿ ಸೆಟ್ ಆಗಬೇಕು ಈಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸಿ ನೀರನ್ನ ಸೇರಿಸಿದ್ರೆ ಉಪ್ಪುನೊಮ್ಮೆ ಚೆಕ್ ಮಾಡಿ ಈಗ ನಾನು ತೋರಿಸ್ತಾರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಈಗ ಮುಂದಿನ ಸ್ಟೆಪ್ಪು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದು ಸಣ್ಣ ಬಾಣಲೆ ಇಟ್ಕೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಎಣ್ಣೆ ಕೂಡ ಸೇರಿಸಿಟ್ಟಿದ್ದೀನಿ ಸಾಸಿವೆ ಇದು ಒಣಮೆಣಸಿನಕಾಯಿ ಇದಕ್ಕೆ ಕರ್ಬೇವಿನ ಸೊಪ್ಪಾಗಲಿ ಹಿಂಗಾಗಲಿ ಸೇರಿಸ್ತಾ ಇಲ್ಲ ಯಾಕಂದರೆ ನಾನು ಇದನ್ನ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಮಾಡ್ತಾ ಇರೋಂಥದ್ದು ಮನೇಲಿ ಯಾವ ಪದಾರ್ಥ ಸುಲಭವಾಗಿ ಸಿಗುತ್ತೆ ಆ ಪದಾರ್ಥ ಉಪಯೋಗಿಸಿ ಒಗ್ಗರಣೆ ಹಾಕಿದ ನಂತರ ಮತ್ತೊಮ್ಮೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಫ್ಲೇವರ್ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮುಂದಿನ ರೆಸಿಪಿ ಕಡಲೆ ಬೀಜ ಅಥವಾ ಶೇಂಗಾ ಸಾರು ಮೊದಲಿಗೆ ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಕೂಡ ಹಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಎಣ್ಣೆ ಇದು ಮೆಣಸಿನಕಾಯಿ ಸುಮಾರು ಒಂದು ಐದರಿಂದ ಆರಷ್ಟು ಖಾರದ ಮೆಣಸಿನಕಾಯಿ ಇದು ಗುಂಟೂರು ಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಸರುಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಕಾಲ ಚಮಚದಷ್ಟು ಈಗ ಈ ಪದಾರ್ಥಗಳನ್ನ ಸುಮಾರು ಒಂದು ಮೂರು ನಿಮಿಷದವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಒಣಮೆಣಸಿನಕಾಯಿನ ತೀರ ಕಪ್ಪಾಗವರೆಗೂ ಹುರ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಗರಿಗರಿ ಆದರೆ ಸಾಕು ಆಮೇಲೆ ಬೆಳ್ಳುಳ್ಳಿ ವಾಸನೆ ಕೂಡ ಹೋಗಬೇಕು ಈ ಸಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹುಣಸೆ ಹಣ್ಣು ಈಗ ನಾನು ಈ ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ತುಂಬಾ ಬಿಸಿ ಇದೆ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅಥವಾ ರುಬ್ಕೊಳ್ಳೋಣ ಇದು ಕಡಲೆ ಬೀಜ ಅಥವಾ ಶೇಂಗಾ ಸುಮಾರು ಒಂದು ನೂರು ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದಿಟ್ಟಿದ್ದೆ ಇದೇ ಮುಖ್ಯ ಪದಾರ್ಥ ಈ ರೆಸಿಪಿಯಲ್ಲಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಇದು ಹಸಿ ತೆಂಗಿನ ತುರಿ ಸುಮಾರು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಇದು ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಮುಂದಿನ ಸ್ಟೆಪ್ ಸಾರಿಗೆ ಒಗ್ಗರಣೆ ಹಾಕೊಳ್ಳೋದು ಸಾರ್ ಮಾಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಅರ್ಧ ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಇದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಈರುಳ್ಳಿನ ಸಣ್ಣದ ಕಟ್ ಮಾಡಿ ಸೇರಿಸಿ ಆಮೇಲೆ ಕರಿಬೇವಿನೆಲೆ ಸುಮಾರು ಒಂದು ಏಳರಿಂದ ಎಂಟಷ್ಟು ಇದು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಮೂರಿಂದ ನಾಲ್ಕಷ್ಟಿದೆ ಇದು ಆಗಿ ಇಟ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ತಿನ್ನೋದು ಇಷ್ಟ ಇದ್ದರೆ ಸೇರಿಸಿ ಇಲ್ಲಾಂದರೆ ಸೇರಿಸಲಿಲ್ಲ ಅಂದರೂ ಪರವಾಗಿಲ್ಲ ಈಗ ಈರುಳ್ಳಿ ಮೆತ್ತಗಾಗಿ ಕೆಂಪಾಗಿ ಅವ್ರಿಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಆಗಾಗ ಇರಿ ಈಗ ನಾನು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮಸಾಲ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಮತ್ತೊಮ್ಮೆ ನೀರನ್ನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಕಡಲೆ ಬೀಜದ ಸಾರು ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರು ಪರವಾಗಿಲ್ಲ ಇದು ಅನ್ನ ರಾಗಿ ಮುದ್ದೆ ಇಡ್ಲಿ ದೋಸೆ ಎಲ್ಲದ್ರ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಕನ್ಸಿಸ್ಟೆನ್ಸಿ ಸರಿ ಇದೆ ಅಂತ ಗೊತ್ತಾದ ಮೇಲೆ ಕೊನೆಯಲ್ಲಿ ಉಪ್ಪನ್ನ ಸೇರಿಸಿ ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸಾರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಯುವಾಗ ಮತ್ತೊಮ್ಮೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಾವೆಲ್ಲ ಮಸಾಲಾನ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದಿಷ್ಟು ಸಾಕು ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕನೇ ರೆಸಿಪಿ ಬೆಳ್ಳುಳ್ಳಿ ಗೊಜ್ಜು ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದು ಸಾಸಿವೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ಸುಮಾರು ಒಂದು ಎಂಟರಿಂದ ಹತ್ತು ಕಾಳಷ್ಟಿದೆ ಸಾಸಿವೆ ಚಿಟಪಟ ಅಂದಮೇಲೆ ಇದು ಈರುಳ್ಳಿ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಕರಿಬೇವಿನೇಲೆ ಸುಮಾರು ಒಂದು ಏಳರಿಂದ ಎಂಟಷ್ಟು ಇದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಬೆಳ್ಳುಳ್ಳಿ ಹೆಸಳುಗಳು ಮೀಡಿಯಂ ಸೈಜ್ ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಇದನ್ನು ಸ್ವಲ್ಪ ಮಟ್ಟಕ್ಕಷ್ಟು ಜಜ್ಜಿ ಕೂಡ ಸೇರಿಸ್ಬೋದು ನಾನು ಜಜ್ಜಿಲ್ಲ ಯಾಕಂದರೆ ಜಜ್ಜಿ ಸೇರಿಸಿದ್ರೆ ತುಂಬಾ ಜಾಸ್ತಿ ಫ್ಲೇವರ್ ಆಗಿಬಿಡತ್ತೆ ಅಂತ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಈರುಳ್ಳಿ ಮೆತ್ತಗಾಗಿ ಕೆಂಪಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೇನೆ ಇದು ಬೇಯಷ್ಟರಲ್ಲಿ ರುಬ್ಬ ಮಸಾಲ ತಯಾರಿ ಮಾಡ್ಕೊಳ್ಳೋಣ ಇದು ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಇದ್ದೀನಿ ಇದು ಸಾರಿನ ಪುಡಿ ಒಂದು ಟೇಬಲ್ ಸ್ಪೂನ್ ಬೈ ಚಾನ್ಸ್ ನಿಮ್ಮ ಸಾರಿನ ಪುಡಿ ಸಾಂಬಾರು ಪುಡಿ ಇಲ್ಲ ಅಂದರೆ ಖಾರದ ಪುಡಿ ಒಂದು ಚಮಚದಷ್ಟು ಸೇರಿಸಿ ಧನಿಯಾ ಪುಡಿ ಅರ್ಧ ಚಮಚದಷ್ಟು ಈ ಗೊಜ್ಜಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹುಣಸೆಹಣ್ಣು ಹುಣಸೆಹಣ್ಣನ್ನ ತೊಳೆದು ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈಗ ನಾನು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಕೆಂಪು ಕೂಡ ಆಗಿದೆ ಬೆಳ್ಳುಳ್ಳಿ ಹಸಿ ವಾಸನೆ ಕೂಡ ಹೋಗಿದೆ ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಟೊಮೆಟೊ ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು ಟೊಮೆಟೊ ಕೂಡ ಮೆತ್ತಗಾಗಕ್ಕೆ ಬಂದಿದೆ ರುಬ್ಕೊಂಡಿದ್ನಲ್ಲ ಆ ಮಸಾಲ ಸೇರಿಸ್ತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಉಪ್ಪನ್ನ ಸೇರಿಸಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಒಮ್ಮೆ ಚೆಕ್ ಮಾಡಿ ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ಬೈ ಚಾನ್ಸ್ ನಿಮಗೆ ತೆಳುವಾಗಿ ತೆಳುವಾಗಬೇಕನ್ನಂಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ತುಂಬನೇ ಫಾಸ್ಟ್ ಮತ್ತು ಈಸಿ ರೆಸಿಪಿ ಕೇವಲ ಒಂದು ಹತ್ತು ನಿಮಿಷದಲ್ಲೇ ತಯಾರಿ ಮಾಡ್ಕೋಬೋದು ಈಗ ಬೆಳ್ಳುಳ್ಳಿ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ ಕಲಿಸ್ಕೊಳ್ಳಿ ಒಮ್ಮೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಸಣ್ಣದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಈಗ ರುಚಿ ರುಚಿಯಾಗಿ ಖಾರ ಖಾರವಾಗಿ ಹುಳಿ ಹುಳಿಯಾಗಿರೋ ಬೆಳ್ಳುಳ್ಳಿ ಗೊಜ್ಜು ತಯಾರಾಗಿದೆ ಕೊನೆ ರೆಸಿಪಿ ಸೋರೆಕಾಯಿ ಬಜ್ಜಿ ಅಥವಾ ಸೋರೆಕಾಯಿ ಚಟ್ನಿ ಈಗ ಸೋರೆಕಾಯಿ ಬಜ್ಜಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಮೇಲೆ ಇದು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಬೆಳ್ಳುಳ್ಳಿ ಸುಮಾರು ಒಂದ ಐದರಿಂದ ಆರು ಎಸಳಷ್ಟು ಯಾರು ಬೆಳ್ಳುಳ್ಳಿ ತಿನ್ನೋದಿಲ್ಲ ಅವ್ರು ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಹಸಿರು ಮೆಣಸಿನಕಾಯಿ ಸುಮಾರು ಒಂದ್ ಐದರಿಂದ ಆರು ಖಾರ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸಬಹುದು ಜೀರಿಗೆ ಅರ್ಧ ಚಮಚದಷ್ಟು ಈ ಪದಾರ್ಥಗಳನ್ನ ಸೇರ್ಸಿದ್ಮೇಲೆ ಒಮ್ಮೆ ಚೆನ್ನಾಗಿ ಕಲಸಿ ಈಗ ಈರುಳ್ಳಿ ಕೆಂಪಾಗಿ ಮೆತ್ತಗಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಈಗ ನಾನು ಈರುಳ್ಳಿನ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ಬೇರೆ ಪದಾರ್ಥಗಳನ್ನ ಸೇರಿಸೋಣ ಈಗ ಸೋರೆಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ಸಿಪ್ಪೆ ತೆಗೆದು ಬೀಜ ಏನಾದರೂ ತುಂಬಾನೇ ದಬ್ಬಾಗಿದ್ರೆ ಅದು ಕೂಡ ತೆಗೆದ್ಬಿಡಿ ಇದು ಎಳೆ ಸೋರೆಕಾಯಿ ಇತ್ತು ಅದಕ್ಕೋಸ್ಕರ ನಾನು ಬೀಜ ತೆಗೆದಿಲ್ಲ ಸೋರೆಕಾಯಿನ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬಜ್ಜಿ ಬೇಕಲ್ಲ ಅದರ ಪ್ರಕಾರವಾಗಿ ಸೇರಿಸಿ ಒಂದು ಟೊಮೆಟೊ ಸ್ವಲ್ಪ ಹುಣ್ಸೆ ಹಣ್ಣು ಈಗ ಈ ಪದಾರ್ಥಗಳನ್ನ ಎಣ್ಣೆಲೆ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಐದು ನಿಮಿಷದವರೆಗೂ ನಂತರ ನೀರನ್ನ ಸೇರಿಸೋಣ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ರುಚಿಕರವಾಗಿರುತ್ತೆ ಈಗ ನಾನು ಸೋರೆಕಾಯಿನ ಎಣ್ಣೆಲೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡಿದ್ದೀನಿ ಇಷ್ಟು ಸಾಕು ನೀರನ್ನ ಸೇರಿಸೋಣ ತುಂಬಾನೇ ಜಾಸ್ತಿ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಸೋರೆಕಾಯಿ ಬಜ್ಜಿ ಅಥವಾ ಯಾವ ಬಜ್ಜಿ ಆದ್ರೂ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೋರೆಕಾಯಿ ಮುಳುಗಷ್ಟೇ ನೀರನ್ನ ಸೇರಿಸಿ ಅಷ್ಟೇ ಸಾಕಾಗುತ್ತೆ ಉಪರ ನಾವು ಕೊನೆಯಲ್ಲಿ ಸೇರ್ಸೋಣ ಕನ್ಸಿಸ್ಟೆನ್ಸಿ ಒಮ್ಮೆ ಚೆಕ್ ಮಾಡಿದ ನಂತರ ಕೊನೆಯಲ್ಲಿ ಸೇರ್ಸೋಣ ಈಗ ಮುಚ್ಚಳ ಮುಚ್ಚಿಟ್ಟು ಸೋರೆಕಾಯಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಈಗ ನಾನು ಸೋರೆಕಾಯಿ ಚೆನ್ನಾಗಿ ಬೇಯಿಸಿಕೊಂಡಿದ್ದೀನಿ ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ಳೋಕೆ ಮುಂಚೆ ಒಮ್ಮೆ ಚೆಕ್ ಮಾಡಿ ಸೋರೆಕಾಯಿ ಚೆನ್ನಾಗಿ ಬೆಂದಿದ್ಯಾ ಇಲ್ವಾ ಅಂತ ಇದು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ತಗೊಳ್ತು ಲೋ ಫ್ಲೇಮಲ್ಲಿ ಈಗ ಇದನ್ನ ರುಬ್ಕೋಬೇಕು ತುಂಬಾನೇ ಬಿಸಿ ಇದೆ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಸೋರೆಕಾಯಿ ಅದೆಲ್ಲ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡಿದ್ರೆ ಎಕ್ಸ್ಟ್ರಾ ನೀರನ್ನ ತೆಗೆದು ಮಿಕ್ಸಿ ಮಾಡ್ಕೊಳ್ಳಿ ನಂತರ ಅದೇ ನೀರನ್ನ ಸೇರಿಸಿದ್ರಾಯಿತು ನಾನು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮುಂದಿನ ಸ್ಟೆಪ್ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದು ಸ್ವಲ್ಪ ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಅರ್ಧ ಚಮಚದಷ್ಟು ಹಿಂಗು ಇದು ಒಣ್ಮೆಣಸಿನ್ಕಾಯಿ ಎರಡು ಮುರಿದಿಟ್ಟಿದ್ದೆ ಕರಿಬೇವಿನೆಲೆ ಸುಮಾರು ಒಂದು ಏಳರಿಂದ ಎಂಟಷ್ಟು ಈಗ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣ ಸೇರಿಸ್ತಾ ಇದ್ದೀನಿ ತುಂಬಾನೇ ಗಟ್ಟಿಯಾಗಿ ರುಬ್ಕೊಂಡಿದ್ರೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಲ ಅವಶ್ಯಕತೆ ಇದೆ ಅಷ್ಟು ನೀರ್ನ ಸೇರಿಸಿ ಅರ್ಧ ಕಪ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗ್ ಕಲಸಿ ಈಗ ಕನ್ಸಿಸ್ಟೆನ್ಸಿ ಎಲ್ಲಾ ಸರಿ ಇದೆ ಅಂತ ಗೊತ್ತಾದ್ಮೇಲೆ ಕೊನೆಯಲ್ಲಿ ಉಪ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ನ ಸೇರಿಸಿದ್ಮೇಲೆ ಒಮ್ಮೆ ಚೆನ್ನಾಗ್ ಕಲಸಿ ಈಗ ಚೆನ್ನಾಗ್ ಕುದಿಸ್ಕೋಬೇಕು ಈಗ ಸೋರೆಕಾಯಿ ಬಜ್ಜಿ ಚೆನ್ನಾಗಿ ಕುದೀತಾ ಇದೆ ಇಷ್ಟು ಸಾಕು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸರ್ವಿಂಗ್ ಬೌಲ್ ಕೂಡ ಹಾಕೊಳ್ತಾ ಇದ್ದೀನಿ ಈ ಎಲ್ಲ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು